ಅದು ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಶಾಸಕ ತನ್ವೀರ್ ಸೇಠ್ ಅವರು ಪತ್ರವನ್ನ ಬರೆದಿದ್ದಾರೆ. ಸೇಠ್ ಪತ್ರವನ್ನ ಉಲ್ಲೇಖಿಸಿ ಅಗತ್ಯ ಕ್ರಮವನ್ನ ಕೈಗೊಳ್ಳ್ರಪ್ಪ ಅಂತ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿರುವಂತದ್ದು ನಿಮಗೂ ಕೂಡ ಗೊತ್ತಿದೆ. ಯಾವ ರೀತಿಯಾದಂತ ಒಂದು ದೊಡ್ಡ ಸುದ್ದಿ ಆಗಿತ್ತು 2020ರಲ್ಲಿ ಅಂತ ಆಗಸ್ಟ್ 10ನೇ ತಾರೀಕು ನಡೆದಿದ್ದಂತ ಒಂದು ಗಲಭೆ ಪ್ರಕರಣ, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ದಂತ ಪ್ರಕರಣ. ರೌಡಿಗಳು, ಗಲಭೆಕೋರರು, ದಂಗೆಕೋರರು ಯಾವ ರೀತಿಯಾಗಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು, ಎರಡು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರು, ಅದರ ಜೊತೆಗೆ ಶಾಸಕರ ನಿವಾಸಕ್ಕೆ, ಆ ಸಂದರ್ಭದಲ್ಲಿ ಶಾಸಕರ ನಿವಾಸಕ್ಕೆ ಬೆಂಕಿ ಹಚ್ಚಿದ್ರು ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ. ಹಾಗೆ ಇಷ್ಟು ಮಾತ್ರ ಅಲ್ಲ, ಸುತ್ತ ಏರಿಯಾದಲ್ಲಿ ಬರುವಂತ ಮನೆಗಳಿಗೆ ಕಲ್ಲು ತೂರಾಟ, ವಾಹನಗಳಿಗೆ ಬೆಂಕಿ ಹಚ್ಚಿದ್ರು. ಈ ಪ್ರಕರಣದಲ್ಲಿ ಅಮಾಯಕರಿದ್ದಾರೆ, ಅವರನ್ನ ರಿಲೀಸ್ ಮಾಡಿ, ವಿದ್ಯಾರ್ಥಿಗಳಿದ್ದಾರೆ ರಿಲೀಸ್ ಮಾಡಿ ಅಂತ ತನ್ವೀರ್ ಸೇಠ್ ಅವರು ಪತ್ರವನ್ನ ಬರೆದಿದ್ದಾರೆ. ಗಲಭೆಯಲ್ಲಿ ಸುಳ್ಳು ಕೇಸ್ ಮೇಲೆ ಅರೆಸ್ಟ್ ಆದಂತವ್ರನ್ನ ಬಿಡುಗಡೆ ಮಾಡ್ರಪ್ಪ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಗೃಹ ಸಚಿವರಿಗೆ ಮನವಿ ಮಾಡಿರುವಂತದ್ದು ಶಾಸಕ ತನ್ವೀರ್ ಸೇಠ್. ಗಲಭೆ ಪ್ರಕರಣಗಳಲ್ಲಿ ಅಮಾಯಕರು, ವಿದ್ಯಾರ್ಥಿಗಳ ಬಂಧನ ಆಗ್ಬಿಟ್ಟಿದೆ, ಸೊ ಹೀಗಾಗಿ ಅವರನ್ನ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ತನ್ವೀರ್ ಸೇಠ್ ಅವರು. ಅಮಾಯಕರಿದ್ದಾರೆ ಅಂತ ಇವರಿಗೆ ಯಾರು ಮಾಹಿತಿ ಕೊಟ್ಟರು ಗೊತ್ತಿಲ್ಲ, ಆ ಕ್ಷೇತ್ರದ ಶಾಸಕರು ಕೇಳ್ಕೊಂಡಿಲ್ಲ. ಆದರೆ ತನ್ವೀರ್ ಸೇಠ್ ಅವರು ಆ ಸಮುದಾಯ ಅನ್ನೋ ಕಾರಣಕ್ಕೋಸ್ಕರ ಪತ್ರ ಬರೆದಿದ್ದಾರೆ ಅಂತ ಕಾಣಿಸುತ್ತೆ. ನಾ ಸುಳ್ಳು ಮೊಕದ್ದಮೆ ಹೂಡಿ ಅವರನ್ನ ಬಂಧಿಸಲಾಗಿದೆ, ಮೊಕದ್ದಮೆ ಮರುಪರಿಶೀಲಿಸಿ ಬಿಡುಗಡೆ ಮನವಿ ಮಾಡಿಕೊಂಡಿದ್ದಾರೆ. ತನ್ವೀರ್ ಸೇಠ್ ಮನವಿಯಂತೆ ಕ್ರಮಕ್ಕೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಮಾನ್ಯ ಶಾಸಕ ತನ್ವೀರ್ ಸೇಠ್ ಏನಂತ ಮನವಿ ಮಾಡಿಕೊಂಡಿದ್ದಾರೆ, ಅದಕ್ಕೆ ಪರಮೇಶ್ವರ್ ಅವರು ಏನಂತ ಉತ್ತರ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ತನ್ವೀರ್ ಸೇಠ್ ಅವರ ಪತ್ರದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅಂತ ನೋಡೋದಾದ್ರೆ, ಡಿಜೆ ಹಳ್ಳಿ ಮತ್ತೆ ಕೆಜಿ ಹಳ್ಳಿ ಗಲಭೆಯನ್ನ ಅಮಾಯಕರ ಬಂಧನ ಆಗಿದೆ. ಆ ಗಲಭೆಯಲ್ಲಿ ಶಿವಮೊಗ್ಗ ಹುಬ್ಬಳ್ಳಿ ಗಲಭೆಯಲ್ಲೂ ಕೂಡ ಅಮಾಯಕರನ್ನ ಬಂಧಿಸಲಾಗಿದೆ. ಸೊ ಹೀಗಾಗಿ ಅಮಾಯಕರು ಮತ್ತೆ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೆ ಅವರನ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಮೊಕದ್ದಮೆಯನ್ನ ಹಾಕಿ ಬಂಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಮೊಕದ್ದಮೆ ಯಾಕೆ ಹಾಕಿದ್ದಾರೆ, ಹೇಗೆ ಹಾಕಿದ್ದಾರೆ ಎಲ್ಲ ಅದೆಲ್ಲ ಇಲ್ಲ. ಒಟ್ಟಿನಲ್ಲಿ ಅಮಾಯಕರು ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಬಂಧಿತ ಅಮಾಯಕರನ್ನ ಬಿಡುಗಡೆ ಮಾಡಿ ಅಂತ ಪತ್ರವನ್ನ ಬರೆಯಲಾಗಿರುವಂಥದ್ದು ಗೃಹ ಸಚಿವರಿಗೆ. ಗೃಹ ಸಚಿವರು ಇದಕ್ಕೆ ಅಂದ್ರೆ ಈ ಪತ್ರವನ್ನ, ತನ್ವೀರ್ ಸೇಠ್ ಅವರು ಬರೆದಿರುವಂತಹ ಪತ್ರವನ್ನ ಲಗತ್ತಿಸಿ ಅವರು ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಸದರಿ ಮೊಕದ್ದಮೆಗಳನ್ನ ಮರುಪರಿಶೀಲಿಸಿ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ಮಾನ್ಯ ಗೃಹ ಸಚಿವರು ಅವ್ರು ಬರೆದಿರುವಂತ ಪತ್ರವನ್ನ ಉಲ್ಲೇಖಿಸಿ, ಪ್ರಮುಖಾಂಶಗಳನ್ನ ಉಲ್ಲೇಖಿಸಿ ನಿಯಮಾನುಸಾರ ಹಿಂಪಡಲಿಕ್ಕೆ ಕೋರಲಾಗಿದೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಈ ಬಗ್ಗೆ ಪರಿಶೀಲಿಸಿ ಅಗತ್ಯ ಕ್ರಮವನ್ನ ಕೈಗೊಳ್ಳಿ ಅಂತ ಪೊಲೀಸ್ ಇಲಾಖೆಗೆ ಮಾನ್ಯ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಯಾವ ರೀತಿಯಾಗಿ ಇಲ್ಲಿ ಅಮಾಯಕರನ್ನ, ವಿದ್ಯಾರ್ಥಿಗಳನ್ನ ಪತ್ತೆ ಹಚ್ಚಿ ಬಿಡುಗಡೆ ಮಾಡುವಂತ ನಿಟ್ಟಿನಲ್ಲಿ, ಕೇಸನ್ನು ವಾಪಸ್ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸ್ ಮುಂದಾಗ್ತಾರೆ ನೋಡ್ಬೇಕು. ಬಿಕಾಸ್ ಬಂಧಿಸುವಂತ ಸಂದರ್ಭದಲ್ಲಿ ಸಿಸಿ ಟಿವಿಗಳನ್ನ, ಟವರ್ ಲೊಕೇಶನ್ಗಳನ್ನ ಪತ್ತೆ ಹಚ್ಚಿಬಿಟ್ಟು ಒಬ್ಬೊಬ್ಬರನ್ನು ಹುಡುಕಿ ಅರೆಸ್ಟ್ ಮಾಡಲಾಗಿರುವಂಥದ್ದು. ಬಟ್ ಈಗ ಅಮಾಯಕರು, ಸ್ಟೂಡೆಂಟ್ಸ್ಗಳು ಅಂತ ಹೇಳ್ತಾ ಇದಾರೆ, ನೋಡೋಣ. ಇನ್ನು ತನ್ವೀರ್ ಸೇಠ್ ಹಾಗೂ ಪರಮೇಶ್ವರ್ ಪತ್ರಗಳ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಇದು ಒಂದು ಸಮುದಾಯದ ಓಲೈಕೆ ಅಂತ ಟ್ವೀಟ್ ಮಾಡಿರುವಂಥದ್ದು. ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದು ಸಮುದಾಯವನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದೆ ಅನ್ನುವಂಥದ್ರ ಬಗ್ಗೆ ಅವರ ಆಕ್ರೋಶ ಇರುವಂಥದ್ದು. ಒಂದ್ ಕಡೆ ಎನ್ಐಎ ತನಿಖೆಯನ್ನು ಮಾಡ್ತಾ ಇದೆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಇದರಲ್ಲಿ PFI ನವರೆಲ್ಲ ಇದ್ರು, ಅವರೆಲ್ಲ ಸಪೋರ್ಟ್ ಅನ್ನ ಕೊಟ್ಟಿದ್ರು. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ದಂಗೆ ನಡೆದಿದ್ದಂತ, ಗಲಭೆ ನಡೆದಿದ್ದಂತ ಒಂದು ಪ್ರಕರಣ ಇದು. ಇದು ಪಾದ್ರಾಯನ್ಪುರ, ಹುಬ್ಬಳ್ಳಿಯಲ್ಲಿ, ಶಿವಮೊಗ್ಗದಲ್ಲಿ ನಡೆದಿದ್ದಂತ ಪ್ರಕರಣ, ಪ್ರವೀಣ್ ನೆಟ್ಟಾರು ಪ್ರಕರಣ ಆಗಿರ್ಬೋದು. ಎನ್ಐಎ ಅವರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವತ್ತೇ ಗೊತ್ತಾಗ್ತಾ ಇತ್ತು ಯಾವ ರೀತಿಯಾಗಿ ಟಾರ್ಗೆಟ್ ಅನ್ನ ಮಾಡಿ ಇಲ್ಲಿ ಗಲಭೆಯನ್ನ ಮಾಡಲಾಗಿತ್ತು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಮಂಜು, ಒಂದ್ ಕಡೆ ಎನ್ಐಎ ತನಿಖೆಯನ್ನ ಮಾಡ್ತಾ ಇದೆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈಗ ಆಲ್ರೆಡಿ ಸಿಸಿ ಟಿವಿ ಟವರ್ ಲೊಕೇಶನ್ ಅನ್ನ ಹುಡುಕಿ ಪತ್ತೆಯನ್ನ ಹಚ್ಚಲಾಗಿತ್ತು, ಅರೆಸ್ಟ್ ಅನ್ನ ಮಾಡಲಾಗಿತ್ತು. ಈಗ ತನ್ವೀರ್ ಸೇಠ್ ಅವರು ಏನೋ ಪತ್ರ ಬರೆದ್ಬಿಟ್ರು, ಅಮಾಯಕರಿದ್ದಾರೆ ಸ್ಟೂಡೆಂಟ್ಸ್ಗಳಿದ್ದಾರೆ ಅಂತ.
ಸೊ ಈಗ ಪೊಲೀಸ್ ಇಲಾಖೆಯ ಸೂಚನೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 19ನೇ ತಾರೀಕೆ ಈ ಸೂಚನೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಪೊಲೀಸರು ಈಗ ಅಮಾಯಕರನ್ನ ಮತ್ತೆ ಸ್ಟೂಡೆಂಟ್ಸ್ ಗಳನ್ನ ಸುಳ್ಳು ಕೇಸನ್ನ ಹಾಕಲಾಗಿದೆ ಅಂತ ಏನು ಹೇಳಲಾಗ್ತಾ ಇದೆ ಅದನ್ನು ಪತ್ತೆ ಹಚ್ಚುವಂತ ಕೆಲಸ ಏನಾದರೂ ಶುರು ಮಾಡಿದಾರ ಅಥವಾ ಇದನ್ನ ಇಲ್ಲ ನಾವು ಯಾರನ್ನೂ ಆ ರೀತಿಯಾಗಿ ಸುಳ್ಳು ಕೇಸನ್ನ ಹಾಕಿಲ್ಲ ಬಂಧಿಸಿರುವಂತದ್ದೆಲ್ಲ ಕರೆಕ್ಟ್ ಆಗಿದೆ ಅಂತ ಏನಾದರೂ ಹೇಳುವಂತ ನಿಟ್ಟಿನಲ್ಲಿ ಸಿದ್ಧತೆ ಮಾಡ್ಕೊಂಡಿದಾರ ಅಂತ ಪೃಥ್ವಿ ಖಂಡಿತವಾಗ್ಲೂ ಏನಂತ ಹೇಳಿದ್ರೆ ಕಳೆದ 19ನೇ ತಾರೀಕು ಏನು ಪತ್ರ ಬಂದಿರುತ್ತೆ ಗೃಹ ಸಚಿವರ ಕಚೇರಿಗೆ ಆ ಕಚೇರಿಯಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನು ಪಡೆದು ಗೃಹ ಸಚಿವರು ಕೂಡ ತಿಳಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಂದ್ರೆ ಈಗೇನು ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣ ಸಂಬಂಧಿಸಿದಂತೆ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಎಲ್ಲವನ್ನೂ ಕೂಡ ಅಂದ್ರೆ ಸಿಸಿಟಿವಿ ಪರಿಶೀಲಿಸಿ ಪ್ರತಿಯೊಬ್ಬರನ್ನು ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಅದು ರಾತ್ರಿ ಸುಮಾರು 10 ಗಂಟೆಗೆ ಶುರುವಾದಂತಹ ಗಲಭೆ ರಾತ್ರಿ ಸುಮಾರು 2.5-3 ಗಂಟೆವರೆಗೂ ಕೂಡ ಗಲಭೆ ನಡೀತಾನೆ ಇತ್ತು ಅದರಲ್ಲಿ ಆಗಿದ್ದಂತ ಶರಣಪ್ಪ ಏನು ಡಿಸಿಪಿ ಈಸ್ಟ್ ಅಲ್ಲಿ ವಿಭಾಗದಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ರು ಅವರ ಗಾಡಿಯನ್ನು ಕೂಡ ಸ್ಟೇಷನ್ ಮುಂದೆನೆ ಸುಟ್ಟಿದ್ರು ಜೊತೆಗೆ ಸುಮಾರು 10ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತಕ್ಕಡಿಯನ್ನ ಒಂದು ಆ ಸ್ಥಳಕ್ಕೆ ನಿಯೋಜನೆ ಮಾಡಲಾಯಿತು ಅಂದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಸದ್ಯಕ್ಕೆ ಎರಡೂ ಕೂಡ ಅಂದ್ರೆ ಇಬ್ಬರ ಒಂದು ಎಸ್ಡಿಪಿ ಹಾಗೂ ಪಿಎಫ್ಐ ಏನು ಸಂಘಟನೆಗಳಿದ್ರು ಇದರಲ್ಲಿ ಮಿಂಗಲಾಗಿ ಒಂದು ಪೊಲೀಸರ ಮೇಲೆ ಪೆಟ್ರೋಲ್ ಬಾಂಬ್ಗಳನ್ನಾಗಿರ್ಬೋದು ಕಲ್ಲು ತೂರಾಟಗಳನ್ನಾಗಿರ್ಬೋದು ಅಥವಾ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯ ಮೇಲೆ ಒಂದು ನುಗ್ಗಿ ಕಳ್ಳತನ ಹಾಗೂ ಬೆಂಕಿ ಹಚ್ಚಿದ್ದಂತಹದ್ದು ಎಲ್ಲವನ್ನು ಕೂಡ ಪರಿಶೀಲಿಸಿ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿ ಜೈಲ್ ಕಟ್ಟಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಈ ಒಂದು ಪತ್ರ ಸಾಕಷ್ಟು ಒಂದು ಸುದ್ದಿಗೊಳಪಟ್ಟಿರುವಂತದ್ದು ಏನಂತ ಹೇಳಿದ್ರೆ ಅದರಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಕೆಲವರು ಬೇಕಾಗಿನೇ ಒಂದು ಟಾರ್ಗೆಟ್ ಮಾಡಿ ಅವರನ್ನ ಜೈಲ್ ಕಟ್ಟಿರ್ತಕ್ಕಂಥ ಆ ರೀತಿಯಲ್ಲಿ ಸಾಕಷ್ಟು ಒಂದು ಉಲ್ಲೇಖ ಮಾಡಿರ್ತಕ್ಕಂಥ ಸದ್ಯಕ್ಕೆ ಪೊಲೀಸರ ಪ್ರಕಾರ ಸುಮಾರು 1 ತಿಂಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ನಂತರ ಅವರನ್ನ ಜೈಲ್ ಕಟ್ಟಿ ಈಗ ಆ ಪತ್ರ ಸುದ್ದಿ ಮಾಡ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಇದೆಲ್ಲೋ ಒಂದ್ ಕಡೆಗೆ ಬೇಸರದ ಸಂಗತಿನೇ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಎನ್ಐಎ ಅಧಿಕಾರಿಗಳು ಕೂಡ ಈ ಟೀಮ್ ಅನ್ನ ಹಿಡಿದು ಸಾಕಷ್ಟು ಒಂದು ಪರಿಶೀಲನೆ ಮಾಡಿರುತ್ತೆ ಯಾಕಂದ್ರೆ ಎನ್ಐಎ ಸಾಮಾನ್ಯವಾಗಿ ಇನ್ವಾಲ್ವ್ಮೆಂಟ್ ಆಗಲ್ಲ ಯಾಕಂದ್ರೆ ಇದು ಬೆಂಗಳೂರಿನಲ್ಲಿ ಮೊದಲಿಗೆ ಯಾವಾಗ ಸಿಸಿಬಿ ಅಧಿಕಾರಿಗಳಿಗೆ ಕೇಸ್ ತಲುಪುತ್ತೋ ಆಗ್ಲೇ ಸಾಕಷ್ಟು ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ ನಂತರ ಸಿಸಿಬಿ ಅಧಿಕಾರಿಗಳು ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಅದಾದ ನಂತರ ಎನ್ಐಎ ಅಧಿಕಾರಿಗಳು ಒಂದು ಮಾಜರನ್ನ ಮಾಡ್ಲಿಕ್ಕೆ ಕೆಲವು ಅಂಶಗಳನ್ನ ಪಡೆದು ಯಾವಾಗ ಎನ್ಐಎ ಕೇಸ್ ಟರ್ನ್ ಅಪ್ ಆಗುತ್ತೆ ಅಂತಂದ್ರೆ ಪ್ರತಿಯೊಂದು ಮಾಹಿತಿಗಳನ್ನ ಕಲೆಯಕ್ಕೆ ಆರೋಪಿಗಳ ಇಂಚಿಂಚು ಮಾಹಿತಿಗಳನ್ನ ಕೂಡ ಪಡಿತಾ ಹೋಗ್ತಾ ಇರ್ತಕ್ಕಂಥ ನಂತರದಲ್ಲಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಎನ್ಐಎ ಅಧಿಕಾರಿಗಳು ಇನ್ನೇನು ಕೆಲವೇ ಹಂತದಲ್ಲಿ ಕೆಲವು ಮಾಹಿತಿಗಳನ್ನ ಪಡೆದು ಅವರು ಕೂಡ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ರೆಡಿ ಮಾಡಲಿರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಪೊಲೀಸರು ಹೇಳೋ ಪ್ರಕಾರ ಅಂದ್ರೆ ಈ ಆರೋಪಿಗಳು ಅಷ್ಟು ಕೂಡ ದೃಢಪಟ್ಟಿರೋದ್ರಿಂದ ಅವ್ರನ್ನ ಜೈಲಿಗೆ ಕಳಿಸಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತ ಅಂದ್ರೆ ಅಮಾಯಕರನ್ನ ನಾವು ಕಳಿಸಿಲ್ಲ ಅನ್ನೋದು ರೀತಿಯಲ್ಲಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಇನ್ನ ಎನ್ಐಎ ಅಧಿಕಾರಿಗಳು ಯಾವ ರೀತಿ ತನಿಖೆಯನ್ನು ಕೈಗೊಂಡು ಅಥವಾ ಕೈ ಅಂದ್ರೆ ಯಾವ ರೀತಿ ಅವ್ರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡಿತಾರೆ ಅನ್ನೋದು ಕೂಡ ನೋಡ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿ ಕೇವಲ ಬೆಂಗಳೂರಿಗೆ ಸೀಮಿತವಾದ ಪ್ರಕರಣ ಅಲ್ಲ ಅದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತ ಒಂದು ಸದ್ಯಕ್ಕೆ ಈ ಒಂದು ಘಟನೆಯನ್ನ ಇಟ್ಕೊಂಡು ಎಲ್ಲೋ ಒಂದ್ ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ಯಾಕಂದ್ರೆ ಪೊಲಿಟಿಕಲ್ ಹಿಸ್ಟ್ರಿ ನೋಡ್ತಾ ಇದ್ರು ಅವರು ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ರು ಮೊನ್ನೆ ಅಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕೂಡ ನಿಂತಿದ್ರು ಅವರು ಕೂಡ ಒಂದು ಪ್ರಕರಣವನ್ನ ದಾಖಲಿಸ್ತಾರೆ ಅದರಲ್ಲಿ 4 ಜನನ ಬಂಧನ ಮಾಡಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಅವರನ್ನ ಕೂಡ ಬೇಲ್ ಮೇಲೆ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆಗೆ ಅಮಾಯಕರನ್ನ ಬಂಧಿಸಿಲ್ಲ ಪೊಲೀಸರು ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಪೃಥ್ವಿ